ಆಟೋದಲ್ಲಿ ಬಂದು ಮನೆ ತಲುಪಿದ ಶರಾವತಿಯನ್ನು ಮತ್ತೆ ನೆನಪುಗಳು ಕಾಡತೊಡಗಿದವು. ಇಂದು ಕೆಮಿಸ್ಟ್ರಿ ವಿಭಾಗಕ್ಕೆ ಬಂದವನು ಅದೇ ರಾಘವನೇ? ಛೇಚೆ, ಆಗಿರಕ್ಕಿಲ್ಲ. ಅವನೇಕೆ ಇಲ್ಲಿ ಬರುವ? ನನಗಾಗಿ ಬಂದಿದ್ದರೆ? ನನಗಾಗಿ ಏಕೆ ಬರುವ? ಒಂದು ವೇಳೆ ಅವನೇ ಹಾಗಿದ್ದರೆ? ಆಗಿದ್ದರೂ ಪಿ ಯು ಸಿ ಲೆಕ್ಚರರ್ಗೆ ಡಿಗ್ರಿ ಡಿಪಾರ್ಟ್ಮೆಂಟ್ನಲ್ಲಿ ಏನು ಕೆಲಸ? ನನ್ನಲ್ಲಿಗೆ ಬರಲಾರ. ಅಷ್ಟಕ್ಕೂ ಬಂದರೆ ನನಗೇನು ತೊಂದರೆ? ಗೋಪಿ ಹೇಳಿದ್ದು ಮರೆತು ಹೋಯಿತೆ? ಒಂದು ವೇಳೆ ಬಂದವನು ಅವನೇ ಹಾಗಿದ್ದರು, ನಮ್ಮ ಚೇಂಬರ್ಗೆ ಬಂದರು, ನಾನು ಈ ಬಾರಿ ತಟಸ್ಥಳಾಗಿರಬೇಕು. ಅವನ ಎದುರು ಸೋತಿದ್ದವಳು, ಅವನೆದುರೇ ಗೆಲ್ಲಬೇಕು. ನಿಲ್ಲದೆ ಯೋಚನೆಗಳು ಮತ್ತೆ ತವರೂರಿಗೆ ಕರೆದೊಯ್ದವು. ಶರಾಳ ಕಾಲೇಜು ಜೀವನ ಸಹಜವಾದ ತಿರುವುಗಳನ್ನು ತೆಗೆದುಕೊಳ್ಳುವುದರಲ್ಲಿತ್ತು. ಕಾಲೇಜು ಹತ್ತಿರವಿದ್ದರೂ ದೂರದ ಹೊನ್ನಾವರಕ್ಕೆ ಹೋಗುವುದು ಅನಿವಾರ್ಯವಾಗಿತ್ತು. ಇಂತಹ ಪ್ರತಿ ಸಂದರ್ಭದಲ್ಲಿ ತಾನು ಕಂಡು ಒಳಗೊಳಗೆ ಮೆಚ್ಚಿದ ಆ ಹುಡುಗನನ್ನು ನೆನೆಯುವಳು. ವರ್ಷಗಳು ಕಳೆದರೂ ಹುಡುಗ ಮತ್ತೆ ಕಾಣಿಸಲಿಲ್ಲ. ಕ್ರಮೇಣ ಶರಾಳ ಮನಂಪಟಲಗಳಿಂದ ಹುಡುಗ ಮರೆಯಾಗತೊಡಗಿದ. ಹೀಗೆ ಪ್ರಥಮ ಪಿ ಯು ಸಿ ಮುಗಿಸಿ ಮುಂದಿನ ಓದಿಗೆ ಅಣಿಯಿಟ್ಟಳು ಶರಾವತಿ. ಈ ವರ್ಷ ಊರಿಂದ ಕಾಲೇಜು ಹೋಗಲು ಇನ್ನೂ ಉತ್ಸಾಹ. ಏಕೆಂದರೆ ಗೆಳೆಯ ಗೋಪಿ ಪ್ರಥಮ ವರ್ಷದ ಪಿ ಯು ಸಿ ವಿಜ್ಞಾನ ವಿಭಾಗಕ್ಕೆ ಸೇರಿದ. ಗೋಪಿ ಶರಾಳ ಬಾಲ್ಯ ಸ್ನೇಹಿತ. ಬಾಲ್ಯ ಸ್ನೇಹಿತ ಎಂಬುದಕ್ಕಿಂತ ಆಕೆಯ ಏಕೈಕ ಸ್ನೇಹಿತ ಎಂದರೆ ತಪ್ಪಾಗಲಾರದು. ಗೋಪಿಯನ್ನು ಬಿಟ್ಟು ಬೇರೆ ಯಾವ ಹುಡುಗ ಹುಡುಗಿಯರಲ್ಲಿ ಸ್ನೇಹದಿಂದ ವರ್ತಿಸಿ ಅವಳಿಗೆ ಗೊತ್ತಿಲ್ಲ. ಇತ್ತ ಗೋಪಿಯಷ್ಟೇ ರಿಸರ್ವ್ಡ್ ವ್ಯಕ್ತಿ. ಶಾಲಾ ದಿನಗಳಿಂದ ಆದ ಕೊಂಚ ಬೆರೆತಿದ್ದು ಎಂದು ಇದ್ದರೆ ಅದು ಶರಾಳೊಂದಿಗೆ ಮಾತ್ರ. ಇವರಿಬ್ಬರ ನಡುವಿನ ಸ್ನೇಹ ಕೊಂಚ ಕಡಿಮೆಯಾಗಲು ಕಾರಣ ಗೋಪಿಯ ವೈಯಕ್ತಿಕ ಬದುಕು. ಗೋಪಿ ಶರಾವತಿ ಒಂದೇ ವಯಸ್ಸಿನವರು. ಚಿಕ್ಕ ವಯಸ್ಸಿನಲ್ಲಿ ಗೋಪಿಯ ತಾಯಿ ಕಮಲ ಹಾಸಿಗೆ ಹಿಡಿದಿದ್ದರು. ತಂದೆ ವಿಶ್ವನಾಥ, ತಾಯಿಯು ತಂದೆಯೂ ಆಗಿ ಜೀವನದ ರಥವನ್ನು ನಡೆಸುತ್ತಿದ್ದ. ವಿಧಿಯ ಆಟವೆಂಬಂತೆ ಗೋಪಿ 9ನೇ ತರಗತಿ ಓದುವಾಗಲೇ ತಂದೆಯನ್ನು ಕಳೆದುಕೊಂಡ. ಇದ್ದು ಇಲ್ಲದಂತಾಗಿದ್ದ ತಾಯಿ. ತೋಟ ಮನೆಯ ಜವಾಬ್ದಾರಿ ಜೀವನ ಅನಿರೀಕ್ಷಿತ ತಿರುವು ಕಂಡಿತ್ತು. ಆ ವರ್ಷ ಶಾಲೆಗೆ ಹೋಗುವುದು ಕಷ್ಟವಾಗಿ ಹೋಯಿತು. ಆದರೆ ಮರು ವರ್ಷವೇ ಎಲ್ಲವನ್ನು ಸಮತೋಲನಕ್ಕೆ ತಂದುಕೊಂಡ. ಇದೇ ಕಾರಣಕ್ಕೆ ಶರಾಳಿಗಿಂತ ಒಂದು ತರಗತಿ ಕಡಿಮೆ ಉಳಿದ. ಆದರೆ ಓದಿನಲ್ಲಿ ಹಿಂದೆ ಬೀಳಲಿಲ್ಲ. ಇಡೀ ಊರಿಗೆ ಊರೇ ಗೋಪಿಯನ್ನು ಹೆಮ್ಮೆಯಿಂದ ಕಾಣತೊಡಗಿತ್ತು. ಮನೆ ಕಾಲೇಜು ಸಮದೂಗಿಸಿ ನಡೆವ ಮಿತಭಾಷಿ ಯುವಕ ಗೋಪಿಯನ್ನು ಊರ ಜನ ತಪಸ್ವಿಯಂತೆ ಕಾಣತೊಡಗಿದ್ದರು. ಶರಾ ಕೂಡ ಇದಕ್ಕೆ ಹೊರತಲ್ಲ. ಗೋಪಿಯನ್ನು ಕಂಡರೆ ತನ್ನ ಮನಸ್ಸನ್ನೇ ಕಂಡ ಭಾವ ಶರಾವತಿಗೆ. ಆ ಹೊತ್ತಿಗೆ ಶರಾವತಿ ತುಂಬ ಮುಗ್ಧೆ. ಎಲ್ಲವನ್ನೂ ನಂಬುವಳು. ತನ್ನ ಮನೆಯವರನ್ನು, ತನ್ನ ಪರಿಸರವನ್ನು, ಮನೆಯಲ್ಲಿ ಸಾಕಿದ ಪ್ರಾಣಿ ಪಕ್ಷಿಗಳನ್ನು ಹಾಗೂ ಗೋಪಿಯನ್ನು ಪ್ರಪಂಚ ಎಂದುಕೊಂಡಿದ್ದಳು. ತನ್ನ ತಲೆಯಲ್ಲಿ ಬರುವ ಎಲ್ಲ ಯೋಚನೆಗಳನ್ನು ಗೋಪಿಯೊಂದಿಗೆ ಹಂಚಿಕೊಳ್ಳುವಳು. ಆ ವಯಸ್ಸಿಗೆ ಅವಳಿಗೆ ಪ್ರೌಢತೆ ಕಡಿಮೆ. ಮನಸ್ಸು ಗರಿಬಿಚ್ಚಿ ಕುಣಿಯುವ 16 ವಯಸ್ಸು. ಜಗತ್ತು ಬಣ್ಣ ಬಣ್ಣದ ಕಾಮನ ಬಿಲ್ಲಂತೆ ಕಾಣುವುದು ಆ ಸುಂದರ ಕಂಗಳಿಗೆ. ಶ್ರವಣನ MBBS ಮುಗಿಯುವ ಹಂತದಲ್ಲಿತ್ತು. ತಂದೆ ಸುಬ್ರಹ್ಮಣ್ಯ ಕಾಲೇಜು ಫೀಸ್ ತುಂಬಲು ಹೆಣಗಾಡುತ್ತಿದ್ದರು. ಅವರಿಗದು ನುಂಗಲಾರದ ತುತ್ತು. ಶ್ರವಣನ ಖರ್ಚು ಭರಿಸುವಲ್ಲಿ ಅದೆಷ್ಟು ಕಡೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ದರು. ಆದರೂ ಅವರಿಗೆ ಮಗ ಡಾಕ್ಟರ್ ಆಗುವುದು ಬಹು ಹೆಮ್ಮೆ. ಇತ್ತ ಅಬ್ಬಜ್ಜಿ ಇದ್ದಕ್ಕಿದ್ದ ಒಂದು ಹೆಜ್ಜೆ ಮುಂದೆ. ತನ್ನ ಮನೆಯನ್ನು ಆಸ್ಪತ್ರೆ ಕಟ್ಟಲು, ಶ್ರವಣನಿಗೆ ಬಿಟ್ಟುಕೊಡಲು ಬಯಸಿದ್ದರು. ಮೊಮ್ಮಗ ತಮ್ಮ ಊರಿಗೆ ಡಾಕ್ಟರ್ ಆಗಿ ಬರಬೇಕೆಂಬುದು ಅವರ ಆಸೆ. ತಂದೆ, ಅಬ್ಬಜ್ಜಿ ಈ ಎಲ್ಲ ಆಸೆಗಳಿಗೂ ಶ್ರವಣನ ಉತ್ತರ ಉಡಾಫೆಯ ನಗುವೊಂದು. ಶರಾವತಿಗೆ ಪಿ ಯು ಸಿಯು ಇದೇ ಹೊತ್ತಿಗೆ ಮುಗಿದಿತ್ತು. ಒಳ್ಳೆಯ ಅಂಕ ತೆಗೆದಿದ್ದ ಮಗಳಿಗೆ ಮುಂದೆ ಒಳ್ಳೆಯ ಶಿಕ್ಷಣ ಕೊಡಿಸುವುದು ಕಷ್ಟವಾಗಿತ್ತು. ಓದುವುದು ಬೇಡವೆಂದು ಹೇಳುವುದು ತಾನು ಮಾಡುವ ತಪ್ಪು ಎಂಬುದು ಅವರಿಗೆ ಗೊತ್ತಿತ್ತು. ಮಗಳಿಗೆ ಶಿಕ್ಷಣ, ತನಗೆ ಖರ್ಚು ಕಡಿಮೆ ಆಗುವಂತೆ ಹೊನ್ನಾವರದ SDM ಕಾಲೇಜಿನಲ್ಲಿ ಡಿಗ್ರಿ ಓದಿಸಲು ನಿರ್ಧಾರ ತೆಗೆದುಕೊಂಡರು. ಇಂಜಿನಿಯರಿಂಗ್ ಓದುವ ಆಸೆ ಇದ್ದ ಶರಾ BSCಗೆ ಕಾಂಪ್ರಮೈಸ್ ಆದಳು. ಅಪ್ಪನ ಪರಿಸ್ಥಿತಿಗೆ ಮಣಿದು ಒಬ್ಬಳೇ ಸುಮಾರು 1.5 ಗಂಟೆ ಬಸ್ಸಿನಲ್ಲಿ ಪ್ರಯಾಣಿಸುವುದು ಅಲ್ಲಿ ಹುಡುಗಿಗೆ ಸುಲಭದ ಮಾತಲ್ಲ. ಹಳ್ಳಿಗೆ ಬಿಡುವ ಬಸ್ಗಳು ಎಲ್ಲಿ ಕೆಟ್ಟು ನಿಲ್ಲುವುದೆಂದು ಹೇಳುವಂತಿಲ್ಲ. ವಾರಕ್ಕೆ 2 ದಿನ ಪ್ರಯೋಗಾಲಯಕ್ಕೆ ಹೋಗಬೇಕು. ಈ ದಿನಗಳಲ್ಲಿ ಶರಾವತಿ ಮನೆ ಸೇರಲು ರಾತ್ರಿ ಆಗಬಹುದು. ಈ ಎಲ್ಲ ಸಮಸ್ಯೆಗಳು ಸುಬ್ರಹ್ಮಣ್ಯರನ್ನು ಕಾಡುತ್ತಿದ್ದವು. ಆದರೆ ಶರಾವತಿಗೆ ಮಾತ್ರ ಹೊಸ ಹುಮ್ಮಸ್ಸು, ಹೊಸ ಕಾಲೇಜ್ ಸೇರಲು. 1 ವರ್ಷ ನಾನೊಬ್ಬಳೇ ಓಡಾಡಿದರಾಯಿತು, ಮುಂದಿನ ವರ್ಷ ಗೋಪಿ ಬರುವ ಎಂಬುದು ಆಕೆಯ ನೆಮ್ಮದಿ. ಮೊದಲ ದಿನ ಕಾಲೇಜ್ ಹೊರಟವಳಿಗೆ ಎದುರಾದವರು ಪರಮರಾಯರು, ತಂದೆಯ ಪರಿಚಯಸ್ಥರು. ಅವರ ಜೊತೆ ಶರಾಳದ್ದೇ ವಯಸ್ಸಿನ ಹುಡುಗಿಯೊಬ್ಬಳಿದ್ದಳು. ಶರಾಳನ್ನು ದೇಶಿಸಿ ಮಾತನಾಡತೊಡಗಿದರು ಪರಮರಾಯರು. ಏನ್ ತಂಗಿ, ಕಾಲೇಜ್ ಹೊರಟಿಯೋ? ಹೌದು ರಾಯರೇ, ಇವಳ್ಯಾರು ಎಂದಳು ಅಪರಿಚಿತ ಹುಡುಗಿಯ ಕಡೆ ನೋಡಿ. ಇವಳು ನನ್ನ ಅಕ್ಕನ ಮಗಳು, ನಮ್ಮ ಮನೆಯಲ್ಲೇ ಇರುವಳು. ನಿನ್ನದೇ ಕಾಲೇಜ್, ಪರಿಚಯ ಮಾಡಿ ಹೋಗುವ ಅಂತ ಬಂದೆ. ಅವಳಿಗೂ ಜೊತೆಯಾಯಿತಲ್ಲ ಅಂತ. ಹುಡುಗಿ ಆಗಲೇ ಕೈಕುಲುಕಿ, ಹಾಯ್, ನಾನು ಚಂದನ. ಹೌದೇ, ಒಳ್ಳೆಯದಾಯಿತು, ನಾವಿನ್ನೂ ಹೊರಡುವೆವು. ಬಸ್ಗೆ ಆಗಲೇ ತಡವಾಗಿದೆ. ಆಯ್ತಮ್ಮ, ಜೋಪಾನ.
ಬಸ್ಗೆ ತಡವಾಗಿದ್ದರಿಂದ ಹೆಚ್ಚು ಮಾತನಾಡದೆ ಹೊರಟರು ಹುಡುಗಿಯರಿಬ್ಬರು. ದಾರಿಯುದ್ದಕ್ಕೂ ಪರಸ್ಪರ ಪರಿಚಯ ಮಾಡಿಕೊಂಡ ಹೆಜ್ಜೆ ಹಾಕಿದರು ಶರಾವತಿ ಚಂದನ. ಚಂದನ ಚಂದದ ಬೆಡಗಿ, ಮುಂಬೈ ನಗರದಲ್ಲಿ ಹುಟ್ಟಿ ಬೆಳೆದವಳು, ಮುಕ್ತ ಮನಸ್ಸಿನ ಶೋಕಿ ಹುಡುಗಿ. ಮೇಕಪ್ ಇಲ್ಲದೆ ಅವಳಿಗೆ ದಿನವೇ ಇಲ್ಲ. ತಂದೆ ತಾಯಿ ಪರಸ್ಪರ ಡೈವರ್ಸ್ ಆಗಿ ತಂದೆ ಸುಮತಿ ತವರು ಸೇರಿದ್ದರು. ತಮ್ಮ ಒಬ್ಬಳೆ ಮಗಳ ಜೊತೆ ಗಂಡ ಕೊಡಬೇಕಿದ್ದ ಜೀವನಾಂಶದ ನಿರೀಕ್ಷೆಯಲ್ಲಿ ತನ್ನ ಪೂರ್ವಪರವನ್ನು ಮೊದಲ ಭೇಟಿಯಲ್ಲಿ ಮುಕ್ತವಾಗಿ ಹಂಚಿಕೊಂಡ ಹುಡುಗಿ. ಶರಾಳಿಗೆ ಹತ್ತಿರವಾದರೂ ತನ್ನದೇ ಕ್ಲಾಸ್ಗೆ ತನ್ನದೇ ಜೊತೆಯಾಗಿ ಕಾಲೇಜಿಗೆ ಬರುವ ಚಂದನ ದೇವರು ಕೊಟ್ಟ ವರವೆನಿಸಿದಳು. ಇಷ್ಟರ ಹೊರತಾಗಿ ಪರಿಚಯಿಸಬೇಕಾಗಿರುವುದು ಅದೆಷ್ಟು ಪ್ರೇಮ ಕಥೆಗಳು ಪೋಷಿಸುತ್ತಿದ್ದ ನಮ್ಮ ಹಳ್ಳಿಯ ಡಕೋಟ ಬಸ್ಸನ್ನು. ಯಾವುದ ಪುಣ್ಯಾತ್ಮ ರಾಜಕಾರಣಿಯ ದೆಸೆಯಿಂದ ಎಷ್ಟೋ ವರ್ಷಗಳ ಹೋರಾಟದ ಫಲವಾಗಿ ದಿನಕ್ಕೆ 3 ಬಸ್ಗಳನ್ನು ಬಿಟ್ಟಿದ್ದರು. ಈ ಬಸ್ನಲ್ಲಿ ಪ್ರಯಾಣಿಸುವುದೆಂದರೆ ಪ್ರತಿದಿನ ನಗರಗಳ ಶಾಲೆ ಕಾಲೇಜು ಹೋಗುವ ಅದೇ ವಿದ್ಯಾರ್ಥಿಗಳು, ಪ್ರತಿದಿನ ಕರ್ತವ್ಯಕ್ಕೆ ತೆರಳಬೇಕಾದ ಅದೇ ಸರಕಾರಿ ಖಾಸಗಿ ನೌಕರರು, ಸಿಟಿಯಲ್ಲಿ ಅಂಗಡಿ ಹೊಂದಿದ್ದ ವ್ಯಾಪಾರಸ್ಥರು, ಹೀಗೆ ಅದೇ ಮುಖಗಳು. ಬಸ್ನ ಸೀಟುಗಳಂತೂ ನಿತ್ಯದ ಪ್ರಯಾಣಿಕರು ರಿಸರ್ವ್ ಮಾಡಿಬಿಟ್ಟಿದ್ದರು. ಇದು ಇವನದೇ ಸೀಟು ಎಂದು ಇದರಲ್ಲಿ ಕೆಲವು ಸೀಟ್ಗಳಂತೂ ಪ್ರೇಮಿಗಳಿಗೆಂದೇ ಮೀಸಲಾದಂತಿತ್ತು. ಇವರುಗಳ ಹೊರತಾಗಿ ಬಸ್ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ಬೆರಳೆಣಿಕೆಯಷ್ಟು. ಇಂತಹ ಪ್ರಯಾಣಿಕರೇನಾದರೂ ರಿಸರ್ವ್ ಮಾಡಿದ ಸೀಟುಗಳಲ್ಲಿ ಕುಳಿತರೆ ಕೆಲವರು ಹೇಗಾದರೂ ಮಾಡಿ ಸ್ಥಳಾಂತರಿಸಿಕೊಳ್ಳುತ್ತಿದ್ದರು. ಇನ್ನು ಕೆಲವರು ನನ್ನ ಸೀಟೇ ಬೇಕು ಇವರಿಗೆ ಎಂದು ಮನದಲ್ಲಿ ಬೈದುಕೊಳ್ಳುವರು. ಒಂದು ದಿನ ಬೆಳಗಿನ ಬಸ್ ಇಲ್ಲವೆಂದರೂ ಈ ಎಲ್ಲ ಗೋಳು ಹೇಳತೀರದು. ಏಕೆಂದರೆ ಸಿಟಿಯ ಕಡೆ ಹೋಗಲು ಪರ್ಯಾಯ ವ್ಯವಸ್ಥೆಗಳು ಅತಿ ವಿರಳ. ಹೇಗಿತ್ತು ಬಸ್ನ ಪ್ರಪಂಚ? ಅಂದು ಕಾಲೇಜ್ ಒಳಗೆ ಕಾಲಿಟ್ಟ ಹಳ್ಳಿ ಹುಡುಗಿ ಶರಾವತಿಗೆ ಎಷ್ಟು ದೊಡ್ಡ ಕಾಲೇಜ್ ಸೇರಿದ್ದೇನೆ ಎಂಬ ಹೆಮ್ಮೆ. ಇತ್ತ ಸಿಟಿ ಬೆಡಗಿಗೆ ಪರವಾಗಿಲ್ಲ, ನಾನೊಂದುಕೊಂಡಷ್ಟು ಚಿಕ್ಕ ಕಾಲೇಜು ಅಲ್ಲ ಎಂಬ ಸಮಾಧಾನ. ಕ್ಲಾಸ್ ರೂಮಿಗೆ ಬಂದು ಕುಳಿತ ಶರಾವತಿ ಯಾರೊಂದಿಗೂ ಮಾತನಾಡದೆ ಸುಮ್ಮನೆ ಎಲ್ಲವನ್ನು ಗಮನಿಸುತ್ತಿದ್ದರೆ ಚಂದನ ಆಗಲೇ ಹಲವರೊಂದಿಗೆ ಬೆರೆತು ಕೆಲವು ಗೆಳತಿಯರನ್ನು ಸಂಪಾದಿಸಿದ್ದಳು. ಮೊದಲ ದಿನ ಹೆಚ್ಚೇನು ತರಗತಿಗಳಿಲ್ಲದ ಕಾರಣ ಬೇಗ ವಾಪಸ್ ಬರುವ ಬಸ್ಸಿನಲ್ಲಿ ಕುಳಿತಿದ್ದರು. ಆಗಲೇ ಶರ ಮತ್ತು ಚಂದನರ ಹರಟೆ ಶುರುವಾಗಿಬಿಟ್ಟಿತ್ತು. ಬಸ್ ನಿಧಾನವಾಗಿ ಚಲಿಸತೊಡಗಿತು. ಬಸ್ಸಿನಲ್ಲಿ ಹಿಂದೆ ಕುಳಿತಿದ್ದ ಯುವಕರು ಜೋರಾಗಿ ಕಿರುಚುತ್ತಿದ್ದರು. ರಾಘವ ರಾಘವ ಬೇಗ ಬಾ, ಹತ್ತು ಹತ್ತು. ಕಿಟಕಿ ಪಕ್ಕದಲ್ಲಿ ಕುಳಿತ ಶರಾವತಿ ಒಮ್ಮೆ ಅತ್ತ ಕಡೆ ನೋಡಿದಳು. ಹುಡುಗನೊಬ್ಬ ಬಸ್ಸಿನ ಹಿಂದೆ ಓಡೋಡಿ ಬರುತ್ತಿದ್ದ, ಏರುಸಿರು ಬಿಡುತ್ತ. ಅವನನ್ನು ಕಂಡೊಡನೆ ಶರಾವತಿ ಈತನನ್ನೆಲ್ಲೋ ನೋಡಿದಂತಿದೆ ಎಂದುಕೊಳ್ಳುವಳು. ಮತ್ತೆ ಮತ್ತೆ ನೋಡಿದಳು. ಸ್ಪರದ್ರೂಪಿ ಹುಡುಗ, ಇವನೇ ತಾನು ಹೀರೋ. ಅಂದು ಮುದುಕಿಯನ್ನು ಉಳಿಸಿದ್ದು ಹೆಸರೇನು? ರಾಘವನೇ. ತನ್ನಲ್ಲಿ ನಕ್ಕು ಸುಮ್ಮನಾದಳು. ಈಗ ಶರಾಳ ಕಣ್ಣೊಂದು ರಾಘವನ ಮೇಲಿತ್ತು. ಬಸ್ನಿಂದ ಇಳಿಯುವ ಪ್ರತಿ ಪ್ರಯಾಣಿಕರನ್ನು ಚಂದನಳ ಜೊತೆ ಮಾತನಾಡುತ್ತಲೇ ಗಮನಿಸತೊಡಗಿದಳು, ಈತ ಎಲ್ಲಿ ಇಳಿಯುವ ಎಂದು ತಿಳಿದುಕೊಳ್ಳುವ ಇಂಗಿತದಿಂದ. ಆದರೆ ಶರಾ ಚಂದನ ಇಳಿಯುವವರೆಗೂ ಇಳಿಯದೆ ಬಸ್ನಲ್ಲಿ ಕುಳಿತಿದ್ದ ಹುಡುಗನನ್ನು ಕಂಡು ಮನದಲ್ಲಿ ಅಂದುಕೊಂಡಳು, ಹುಡುಗ ಮುಂದಿನ ಊರಿನವನಿರಬೇಕು ಎಂದು. ಹಾಗೂ ಆಕೆಗಾದ ಇನ್ನೊಂದು ಸಂತಸವೆಂದರೆ ರಾಘವ ಅದೇ ಕಾಲೇಜಿನ BSc ಸಮವಸ್ತ್ರ ಧರಿಸಿಕೊಂಡಿದ್ದು. ತನ್ನ ಸಹಪಾಠಿಯೋ ತನಗಿಂತ ಸೀನಿಯರೋ ಇರಬಹುದು ಎಂಬ ಆ ಯೋಚನೆ ಅವಳಿಗೊಮ್ಮೆ ಮುದವನ್ನು ನೀಡಿತ್ತು. ಸ್ನೇಹಿತರೆ, ಅರ್ಚನಾ ಹೆಗ್ಡೆಯವರು ಬರೆದಿರುವ ಈ ಕತೆಗೊಂದು ಲೈಕ್ ಮಾಡಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.